ಹೆಚ್ಚು ಸದ್ದು ಮಾಡಿದಂತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ಬ್ಯಾಂಗ್ಲೂರ್ ನೆಕ್ಸ್ಟ್ ಗೆ ಸ್ವಾಗತ. ನಾನು ವಿದ್ಯಾ ದೀಪಕ್. ಈಗ ಒಂದೊಂದೇ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇಸ್ರೋದ ಐತಿಹಾಸಿಕ ಚಂದ್ರಯಾನ 3 ಯೋಜನೆ ಯಶಸ್ವಿಯಾಗಿರುವ ಕಾರಣ ಸಂಸ್ಥೆಯ ವಿಜ್ಞಾನಿಗಳನ್ನು ಅಭಿನಂದಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಬೆಂಗಳೂರಿಗೆ ಭೇಟಿ ಕೊಡಲಿದ್ದಾರೆ. ಸದ್ಯ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಿರುವ ಪ್ರಧಾನಿ ಮೋದಿ ಅಲ್ಲಿಂದ ನೇರ ಬೆಂಗಳೂರಿಗೆ ಬರಲಿದ್ದಾರೆ. ನಂತರ ಇಸ್ರೋ ವಿಜ್ಞಾನಿಗಳನ್ನು ಭೇಟಿಯಾಗಿ ಅವರ ಜೊತೆ ಸಭೆ ನಡೆಸಿ ದೆಹಲಿಗೆ ತೆರಳಲಿದ್ದಾರೆ. ಈ ಮಧ್ಯೆ ಮೋದಿ ಅವರ ಬೆಂಗಳೂರು ಭೇಟಿಯನ್ನು ಪಕ್ಷದ ದೃಷ್ಟಿಯಿಂದ ಪೂರಕವಾಗಿ ಮಾಡಿಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ. ಚಂದ್ರಯಾನ 3 ಸಕ್ಸಸ್ ಆದ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ರಾಕೆಟ್ ಸ್ಪೀಡ್ನಲ್ಲೇ ಬೆಂಗಳೂರಿನ ಪೀಣ್ಯದಲ್ಲಿರುವ ಇಸ್ರೋ ಕಚೇರಿಗೆ ಭೇಟಿ ನೀಡಿ ವಿಜ್ಞಾನಿಗಳ ತಂಡಕ್ಕೆ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೀಣ್ಯದಲ್ಲಿರುವ ISTRAC ಕೇಂದ್ರಕ್ಕೆ ಭೇಟಿ ನೀಡಿ ಭಾರತದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ದ ಚಂದ್ರನ ಮೇಲೆ ಹಾರಿಸಿದ ವಿಜ್ಞಾನಿಗಳನ್ನು ಅಭಿನಂದಿಸಿದರು. ಇಸ್ರೋ ಚೇರ್ಮನ್ ಎಸ್ ಸೋಮನಾಥ್ ಮತ್ತು ಕೆಲ ಹಿರಿಯ ವಿಜ್ಞಾನಿಗಳನ್ನು ಸತ್ಕರಿಸಿದರು. ನಾಯಿ ಮಾಂಸವನ್ನ ಕಾನೂನುಬದ್ಧಗೊಳಿಸಿ ಮತ್ತು ನನ್ನ ಈ ಮನವಿಗೆ ಸಹಿ ಹಾಕಿ ಎಂಬ ಭಿತ್ತಿ ಫಲಕವನ್ನ ಹಿಡಿದ ಯುವಕನ ಫೋಟೋ ಟ್ವಿಟರ್ನಲ್ಲಿ ವೈರಲ್ ಆಗ್ತಾ ಇದೆ. ಈ ಹುಡುಗ ಇರೋದು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅಂತ ಫೋಟೋ ನೋಡಿದ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಕುತೂಹಲಗೊಂಡ ವ್ಯಕ್ತಿಯೊಬ್ಬರು ಆತನನ್ನ ಮಾತನಾಡಿಸಿದಾಗ, ನಾನು ಮೂಲತಃ ಸಸ್ಯಹಾರಿ, ನೀವು ಕೋಳಿಗಳನ್ನ ತಿಂತೀರಿ, ಆದ್ರೆ ನಾನ್ಯಾಕೆ ನಾಯಿಯನ್ನ ತಿನ್ನಬಾರ್ದು ಅಂತ ಆ ಹುಡುಗ ಉತ್ತರಿಸಿದ್ದಾನೆ. ಇದಕ್ಕೆ ನೆಟ್ಟಿಗರು ಆತ ತಮಾಷೆಗಾಗಿ ಹೀಗೆ ಮಾಡಿದ್ದಾನೆ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ. ನಿರೀಕ್ಷೆಯಂತೆ ಜೆಡಿಎಸ್ ನಾಯಕ ಆಯನೂರು ಮಂಜುನಾಥ್, ಶಿಕಾರಿಪುರದ ನಾಗರಾಜ ಗೌಡ ಸೇರಿದಂತೆ ಹಲವು ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾದರು. ಇಂದು ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದರು. ಈ ವೇಳೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ನಾಯಕರಾದ ಸಚಿವ ಮಧು ಬಂಗಾರಪ್ಪ, ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಜೇಗೌಡ, ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸುಂದರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆದಿದ್ದು, ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆಗೆ ಬರಲಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕವೂ ಸಹ ಅಫಿಡವಿಟ್ ಸಲ್ಲಿಸಿದೆ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿದೆ. ಈ ಬಾರಿ ಕಾವೇರಿ ಜಲಾಶಯದ ಪ್ರದೇಶದಲ್ಲಿ ಮಳೆ ಕೊರತೆ ನಡುವೆಯೂ ಸಹ ನೀರು ಹರಿಸಿ ಪ್ರಾಧಿಕಾರದ ಆದೇಶ ಪಾಲನೆ ಮಾಡಲಾಗಿದೆ. ಆದರೂ ತಮಿಳುನಾಡು ಇನ್ನೂ ಬೇಕು ಬೇಕು ಅಂತ ಹೇಳುವ ಮೂಲಕ ಕಾವೇರಿ ನೀರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಕರ್ನಾಟಕ ಅಫಿಡವಿಟ್ನಲ್ಲಿ ಆರೋಪಿಸಿದೆ. ನಾಡಿನಾದ್ಯಂತ ಬರುವ ಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈ ಹಬ್ಬ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಹೂವು ಹಣ್ಣಿನ ಬೆಲೆ ಗಗನಕ್ಕೇರಿದೆ. ನಗರದ ಮಲ್ಲೇಶ್ವರಂನಲ್ಲಿ ಹಬ್ಬಕ್ಕೆ ಬೇಕಾದಂತಹ ವೀಳ್ಯದೆಲೆ, ಬಾಳೆ ಕಂಬ, ತೆಂಗಿನಕಾಯಿ, ಬಳೆ, ಮುತ್ತೈದೆಯರಿಗೆ ಕೊಡುವಂತಹ ಬಾಗಿನ, ಮಾವಿನ ಎಲೆ, ಬಾಳೆ ಎಲೆ ಅಂಗಡಿಗಳು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಕಂಡುಬಂದವು. ಇನ್ನು ಮಲ್ಲಿಗೆ ಬೆಲೆ ಮೊಳಕ್ಕೆ 150 ರೂಪಾಯಿ, ಸೇವಂತಿಗೆ ಕಾಲು ಕೆಜಿಗೆ 100 ರಿಂದ 150 ರೂಪಾಯಿ ಇದೆ. ಇನ್ನು ಬಾಳೆ ದಿಂಡಿನ ಬೆಲೆ ಅಳತೆಗೆ ಅನುಸಾರವಾಗಿ ಚಿಕ್ಕ ಕಂಬಗಳು ಜೋಡಿಗೆ 50 ರೂಪಾಯಿ, ದೊಡ್ಡದಕ್ಕೆ 100 ರೂಪಾಯಿ ಇದೆ. ಇನ್ನು ರೇಟ್ ಎಷ್ಟಾದ್ರೇನು, ಹಬ್ಬ ಮಾಡಲೇಬೇಕಲ್ಲ, ಜಾಸ್ತಿ ಆದ್ರೇನು, ಸ್ವಲ್ಪವಾದ್ರೇನು, ಚೌಕಾಸಿ ಮಾಡಿ ಹೂವು ಹಣ್ಣು ತಗೋತೀವಿ ಅನ್ನೋದು ಗ್ರಾಹಕರ ಮಾತಾಗಿತ್ತು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ನಗರದ ಕೆಆರ್ ಮಾರ್ಕೆಟ್ನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಓಡಾಟ ನಡೆಸೋಕೆ ವಾಹನ ಸವಾರರಿಗಂತೂ ಪರದಾಟ ನಡೆಸಬೇಕಾಯಿತು. ಹೂವು ಹಣ್ಣು ಕೊಳ್ಳೋಕೆ ಜನ ಮಾರ್ಕೆಟ್ನಲ್ಲಿ ಮುಗಿಬಿದ್ದಿದ್ರು. ಈ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ಫುಲ್ ಟ್ರಾಫಿಕ್ ಜಾಮ್ನಿಂದ ಕೂಡಿತ್ತು. ನಗರದ ನಾನಾ ಭಾಗದಿಂದ ಜನರು ಕೆಆರ್ ಮಾರ್ಕೆಟ್ಗೆ ಫ್ಲೈಓವರ್ ಮೇಲೆ ಗಾಡಿ ನಿಲ್ಲಿಸಿ ಬರ್ತಿದ್ದರಿಂದ ಈ ಟ್ರಾಫಿಕ್ ಕಿರಿಕಿರಿ ಉಂಟಾಗಿತ್ತು. ಬೆಂಗಳೂರಿಗೂ ಗಾಂಜಾ ಚಾಕ್ಲೇಟ್ ಮಾರಾಟ ಜಾಲ ಕಾಲಿಟ್ಟಿದೆ. ಉತ್ತರ ಪ್ರದೇಶದಿಂದ ತಂದು ಬೆಂಗಳೂರಿನಲ್ಲಿ ಮಾರಾಟಕ್ಕೆ ಯತ್ನಿಸ್ತಾ ಇದ್ರು. ಈ ಕುರಿತು ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಹೋದ ಪೊಲೀಸರು, ಆರ್ಎಂಸಿ ಯಾರ್ಡ್ ಪೊಲೀಸರು ಶಮೀಮ್ ಅಖ್ತರ್ ಅನ್ನೋರನ್ನ ಬಂಧಿಸಿ 6 ಲಕ್ಷ ಮೌಲ್ಯದ ಚಾಕ್ಲೇಟ್ ಅನ್ನ ಜಪ್ತಿ ಮಾಡಿದ್ದಾರೆ. ಈ ದಂಧೆಕೋರರು ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರನ್ನೇ ಟಾರ್ಗೆಟ್ ಮಾಡಿ ಇದನ್ನ ಮಕ್ಕಳಿಗೂ ಕೂಡ ತಿನ್ನೋಕೆ ಕೊಡ್ತಾ ಇದ್ರು. ಈ ಮಾದರಿಯಲ್ಲಿಯೇ ಗಾಂಜಾವನ್ನ ಬಳಸಿ ಚಾಕ್ಲೇಟ್ ಅನ್ನ ರೆಡಿ ಮಾಡ್ತಾ ಇದ್ರು. ಜೊತೆಗೆ ಪ್ರತಿ ಚಾಕ್ಲೇಟ್ಗೆ 50 ರಿಂದ 60 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ವಾಟರ್ ಎಣ್ಣೆ ಕುಡಿಸಿ ಹೊಸ ಆಟೋವನ್ನೇ ಕರಿತಾ ಇದ್ದ ಆರೋಪಿಯನ್ನ ಪೀಣ್ಯ ಪೊಲೀಸರು ಬಂಧಿಸಿದ್ದಾರೆ. ಕೆಂಗೇರಿ ಅಂಬೂರು ಬಿರಿಯಾನಿ ಹೋಟೆಲ್ನಲ್ಲಿ ಅಡುಗೆ ಭಟ್ಟನ ಕೆಲಸ ಮಾಡ್ತಾ ಇದ್ದ ವಿಷ್ಣು ತನ್ನ ಶೋಕಿಗೆ ಹಣ ಸಾಲೋದಿಲ್ಲ ಅಂತ ಕಳ್ಳತನ ಕೃತ್ಯಕ್ಕೆ ಇಳಿದಿದ್ದ. ಪೀಣ್ಯ, ತಾವರೆಕೆರೆ, ಮಾದನಾಯಕನಹಳ್ಳಿ ಸೇರಿ ವಿವಿಧ ಠಾಣಾ ವ್ಯಾಪ್ತಿಗಳು
ದಿನಗಳಲ್ಲಿ ಕಳ್ಳತನ ಪ್ರಕರಣದಲ್ಲಿ ಇತ ಭಾಗಿಯಾಗಿದ್ದ ಇತ್ತೀಚೆಗೆ ಆಗಸ್ಟ್ 17 ರಂದು ವಿಜಯ್ ಕುಮಾರ್ ಅನ್ನೋರ ಆಟೋ ಕದ್ದಿದ್ದ ಪೀಣ್ಯ ಪೊಲೀಸ್ ಠಾಣೆ ಪೊಲೀಸರು ಈತನ ಲೊಕೇಶನ್ ಆಧರಿಸಿ ಹಾಗೆ ಮೊಬೈಲ್ ನಲ್ಲಿ ಇರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ भुवन हर्षिका कळेद 11 ವರ್ಷಗಳಿಂದ ಪ್ರೀತಿಸುತ್ತಾ ಇದ್ದರು ದಶಕಗಳ ಪ್ರೀತಿಗೆ ಈ ಜೋಡಿ ಹೊಸ ಅರ್ಥವನ್ನ ಕೊಟ್ಟಿದೆ ಇಬ್ಬರಿಗೂ ಹುಟ್ಟೂರಿನಲ್ಲೇ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು ಹೀಗಾಗಿ ಇಂದು ವಿರಾಜಪೇಟೆಯಲ್ಲಿ ಇವರು ಮದುವೆಯಾಗಿದ್ದಾರೆ ಕೊಡವ ಸಮುದಾಯದಲ್ಲಿ ಆರತಕ್ಷತೆ ಸಂಪ್ರದಾಯ ಇಲ್ಲ ಕುಟುಂಬದವರು ಆಪ್ತರು ಹಾಗೂ ಚಿತ್ರರಂಗದ ಅನೇಕರು ಮದುವೆಯಲ್ಲಿ ಭಾಗಿಯಾಗಿ ಈ ಕ್ಷಣಗಳನ್ನು ಆನಂದಿಸಿದರು ಇನ್ನು ದಂಪತಿಗೆ ಹಲವಾರು ಜನರು ಕೂಡ ಶುಭಾಶಯ ಕೋರಿದ್ದಾರೆ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಕೂಡ ಶುಭಾಶಯ ಕೋರಿದ್ದಾರೆ ಬುಧವಾರದಿಂದಲೇ ಈ ಮದುವೆ ಕಾರ್ಯಗಳು ಆರಂಭ ಆಗಿದ್ವು ಇವಿಷ್ಟು ಈ ಹೊತ್ತಿನ ಬೆಂಗಳೂರು ನೆಕ್ಸ್ಟ್ ನಾಳೆ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡುತ್ತೆ ಅದನ್ನ ಹೊತ್ತು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಗೂಗಲ್ ಪ್ಲೇ ಆಪ್ ಸ್ಟೋರ್ ನಲ್ಲಿ ಪಬ್ಲಿಕ್ ನೆಕ್ಸ್ಟ್ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ವಿಡಿಯೋಸ್ ಅನ್ನು ನೋಡಿ ಹಾಗೆ ನಾವು ಎಲ್ಲ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಕೂಡ ಇದೀವಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟ್ವಿಟರ್ ಹಾಗೆ ಫೇಸ್‌ಬುಕ್ ಅಲ್ಲಿ ನೀವು ನಮ್ಮನ್ನ ಫಾಲೋ ಮಾಡಬಹುದು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು ಧನ್ಯವಾದಗಳು